हेलो फ्रेंड्स, वीकेंड विथ रमेश। ಈ ಬಾರಿ ಈ ಶೋ ತುಂಬಾನೇ ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಮೊದಲನೆಯದಾಗಿ ಏನಾಗಿದೆ ಅಂತ ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ. ಜಿ ಓನರ್ ಡಾಕ್ಟರ್ ಬ್ರೋ ವಿರುದ್ಧ ಮಾತಾಡಿರ್ತಾರೆ. ಅದಕ್ಕಾಗಿ ಎಲ್ಲ ಸೋಷಿಯಲ್ ಮೀಡಿಯಾ ಹಾಗೂ ಯೂಟ್ಯೂಬ್ನಲ್ಲಿ ಜಿ ಕನ್ನಡ ಓನರ್ನ ತುಂಬ ಜನ ಟ್ರೋಲ್ ಮಾಡಿರ್ತಾರೆ. ಡಾಕ್ಟರ್ ಬ್ರೋ ಅವರು ಸುಮ್ಮನೆ ಇದ್ದರೂ ಕೂಡ ಈ ರೀತಿ ಜಿ ಕನ್ನಡ ಓನರ್ ಡಾಕ್ಟರ್ ಬ್ರೋ ವಿರುದ್ಧ ಮಾತನಾಡಿದ್ದಕ್ಕಾಗಿ ಅವರ ಅಭಿಮಾನಿಗಳು ತುಂಬಾನೇ ಬೇಜಾರಾಗ್ತಾರೆ ಹಾಗೂ ಜಿ ಕನ್ನಡ ಓನರ್ನ ತುಂಬಾನೇ ಟ್ರೋಲ್ ಮಾಡ್ತಾರೆ. ಇದಕ್ಕೆ ಡಾಕ್ಟರ್ ಬ್ರೋ ಅವರು ಯಾವುದೇ ರೀತಿಯ ರಿಪ್ಲೈಯನ್ನು ಕೊಟ್ಟಿಲ್ಲ. ಅದಕ್ಕಾಗಿ ಎಲ್ಲ ಜನರು ಕಾಯ್ತಲೇ ಇದ್ದಾರೆ. ಆದರೆ ಈ ಕಾಂಟ್ರವರ್ಸಿ ಮುಗಿತು ಅನ್ನುವಷ್ಟರಲ್ಲಿ ಇನ್ನೊಂದು ಕಾಂಟ್ರವರ್ಸಿ ವೀಕೆಂಡ್ ವಿತ್ ರಮೇಶ್ ಶೋನಲ್ಲಿ ಆಗುತ್ತದೆ. ಅದೇನೆಂದರೆ ರಮ್ಯಾ ಅವ್ರನ್ನ ವೀಕೆಂಡ್ ವಿತ್ ರಮೇಶ್ ಶೋಗೆ ಕರೆಸಿದ್ದಾಗ. ವೀಕೆಂಡ್ ವಿತ್ ರಮೇಶ್ಗೆ ರಮ್ಯಾ ಅವರು ಬಂದಿರ್ತಾರೆ ಹಾಗೂ ಅವರು ತುಂಬಾನೇ ಇಂಗ್ಲಿಷ್ ಪದಗಳನ್ನು ಬಳಸುತ್ತಾರೆ. ಇದೇ ವಿಷಯಕ್ಕೆ ಡಿ ಬಾಸ್ ಅವರು ಕೂಡ ಈಗ ಇಂಡೈರೆಕ್ಟ್ ಆಗಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಡಿ ಬಾಸ್ ಅವರು ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಇತ್ತೀಚೆಗೆ ಕನ್ನಡ ಗೊತ್ತಿರೋರೆ ಶೋಕಿಗೋಸ್ಕರ ಇಂಗ್ಲಿಷ್ ಮಾತಾಡ್ತಾರೆ ಎಂಬ ಮಾತನ್ನು ಹೇಳ್ತಾರೆ. ಈ ಮಾತು ನೇರವಾಗಿ ರಮ್ಯಾ ಅವರಿಗೆ ಟಾರ್ಗೆಟ್ ಮಾಡಿದಂತೆ ಇದೆ ಹಾಗೂ ರಮ್ಯಾ ಅವರಿಗೆ ಡಿ ಬಾಸ್ ಅವರು ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ರಮ್ಯಾ ಅವರು ಇನ್ಮೇಲಾದರೂ ಬದಲಾಗಬೇಕು ಅಂತ ಎಲ್ಲ ಕನ್ನಡಿಗರು ಆಶಿಸುತ್ತಿದ್ದಾರೆ. ಯಾಕಂದರೆ ಒಬ್ಬ ಕನ್ನಡತಿಯಾಗಿ ಈ ರೀತಿ ಬರೇ ಇಂಗ್ಲಿಷ್ ಪದಗಳನ್ನು ಬಳಸುವುದು ನಿಜಕ್ಕೂ ಸರಿಯಲ್ಲ. ಅಂತಹ ದೊಡ್ಡ ಶೋಗೆ ಹೋಗಿದ್ದ ರಮ್ಯಾ ಅವರು ಅಲ್ಲಿ ಕನ್ನಡ ಬಳಕೆಯನ್ನು ಮಾಡಬೇಕಿತ್ತು ಹಾಗೂ ಅಲ್ಲಿ ಇಂಗ್ಲಿಷ್ ಬಳಸಿದ್ದಕ್ಕೆ ಎಲ್ಲರೂ ತುಂಬಾನೇ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಡಿ ಬಾಸ್ ಅವರು ಕೂಡ ಇದರ ಬಗ್ಗೆ ಮಾತಾಡಿದ್ದು ತುಂಬಾನೇ ಒಳ್ಳೆಯದಾಯಿತು ಅಂತ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.